ಸ್ನೇಹಿತರೆ, ಈ ದಿನ ನಾವು ಪಂಜುರ್ಲಿ ದೈವ ಯಾರು ಎನ್ನುವುದರ ವಿಚಾರವಾಗಿ ತಿಳಿದುಕೊಳ್ಳೋಣ. ಪಂಜುರ್ಲಿ ದೈವದ ಬಗ್ಗೆ ಹಲವಾರು ಕಥೆಗಳಿವೆ. ಗದ್ದೆಯ ಭತ್ತವನ್ನು ಹಾಳು ಮಾಡಿದ ಹಂದಿಯನ್ನ ಕೋಪದಲ್ಲಿ ಕೊಂದ ಈಶ್ವರ ದೇವರು ನಂತರ ಪಾರ್ವತಿಯ ಕೋರಿಕೆಯಂತೆ ಅದಕ್ಕೆ ಪುನರ್ಜನ್ಮ ನೀಡಿ ಅದಕ್ಕೆ ಗಣಮಣಿ ಎಂದು ಹೆಸರಿಡಲಾಯಿತಂತೆ. ಆತನೇ ಮುಂದೆ ಪಂಜುರ್ಲಿಯಾದ ಎಂದು ಕೆಲವು ಕಡೆ ಹೇಳಲಾಗುತ್ತದೆ. ಆದರೆ ತುಳುನಾಡಿನಲ್ಲಿ ಹಿರಿಯರು ಇಂದಿಗೂ ಹೇಳುವ ಮುದಿಪುವಿನಲ್ಲಿ ಅರ್ಥಾತ್ ದೈವದ ಪ್ರಾರ್ಥನೆಯಲ್ಲಿ ಅದು ಹೀಗೆ ಸಾಗುತ್ತದೆ. ಕಲಿಯುಗದ ಆರಂಭ ಕಾಲದಲ್ಲಿ ಭೂಮಿಯಲ್ಲಿ ಧರ್ಮ ನಾಶವಾಗಿ ಅಧರ್ಮ ತಾಂಡವಾಡುತ್ತಿದ್ದ ಹೊತ್ತಿನಲ್ಲಿ ದೇವಲೋಕದಿಂದ ಶಕ್ತಿಗಳನ್ನು ದೇವರು ಕಳುಹಿಸಿಕೊಟ್ಟರು. ದೇವರ ಅಪ್ಪಣೆಯ ಪ್ರಕಾರ ಗಣಮಣಿಯ ಸ್ವರೂಪ ಧಾರಣೆ ಮಾಡಿ ಪಂಜುರ್ಲಿ ಎಂಬ ಹೆಸರು ಪಡೆದು ದೊಡ್ಡ ಘಟ್ಟಗಳನ್ನು ದಾಟಿ ಆದಿಕುಕ್ಕೆಗೆ ಪ್ರವೇಶ ಮಾಡಿ ಎಡದಲ್ಲಿ ಹರಿಯುವ ಗಂಗೆಯನ್ನು ಬಲಕ್ಕೆ ತಿರುಗಿಸಿ ಕುಮಾರ ಧಾರೆ ಎಂದು ಹೆಸರಿಸಿ ಅದೇ ನದಿಯಲ್ಲಿ ಮಿಂದು ಸುಬ್ರಹ್ಮಣ್ಯ ದೇವರನ್ನು ಭೇಟಿ ಮಾಡಿ ಅಲ್ಲಿಂದ ಕುಡುಮಪುರಕ್ಕೆ ಅಂದರೆ ಧರ್ಮಸ್ಥಳಕ್ಕೆ ಹೊರಟು ನಾಲ್ಕು ಕುಟುಂಬವನ್ನು ಒಂದುಗೂಡಿಸಿ ತಾನು ಅಣ್ಣಪ್ಪ ಸ್ವಾಮಿ ಎನಿಸಿಕೊಂಡನು. ಸಣ್ಣ ಗ್ರಾಮಕ್ಕೆ ದೊಡ್ಡ ದೇವರನ್ನು ತರಲು ಕದ್ರಿ ದೇವಳಕ್ಕೆ ಹೊರಟಾಗ ಅಲ್ಲಿ ಕಾವಲು ಮಾಡುತ್ತಿದ್ದ ನಾಥ ಪಂಥದ ಏಳು ಜನ ಜೋಗಿಗಳನ್ನು ಅಮಲು ಪದಾರ್ಥದ ಮೂಲಕ ಮೂರ್ಛೆ ತಪ್ಪಿಸಿ ಮಂಜುನಾಥನ ಗರ್ಭಗುಡಿಗೆ ಹೊಕ್ಕಾಗ ನೀನು ಅಂಗಣ ಬಿಟ್ಟು ಕೋಟಿಕೆರೆಗೆ ಇಳಿ, ಅಲ್ಲಿ ಬೇಕಾದ ಲಿಂಗವನ್ನ ತೆಗೆದುಕೊಂಡು ಹೋಗು ಎಂಬ ಅಂಬರ ವಾಣಿಯಂತೆ ಅಣ್ಣ ತಿಮ್ಮಪ್ಪನನ್ನು ಬಿಟ್ಟು ತಮ್ಮ ಮಂಜುನಾಥನನ್ನು ತಲೆಯ ಮೇಲೆ ಏರಿಸಿಕೊಂಡು ಧರ್ಮಸ್ಥಳಕ್ಕೆ ಬಂದು ಹೆಗ್ಗಡೆಯವರನ್ನ ಕರೆಸಿ ಧರ್ಮ ಅಧರ್ಮವಾಗಿ ಸ್ಥಳಕ್ಕೆ ಬರುವ ಭಕ್ತರು ಕಡಿಮೆಯಾದಾಗ ಹಣಕಾಸು ಕಡಿಮೆಯಾದಾಗ ದಕ್ಷಿಣ ದ್ವಾರವನ್ನು ತೆರೆದು ಪೂಜಿಸಿದರೆ ನಾನು ಪುನಃ ಬರುವೆನೆಂದು ವಾಗ್ದಾನ ಕೊಟ್ಟು ಮಂಜುನಾಥಗಿರಿಯಲ್ಲಿ ಅಣ್ಣಪ್ಪನಾಗಿ ನೆಲೆಸುತ್ತಾನೆ. ಅಲ್ಲಿಂದ ಉತ್ತರ ರಾಮೇಶ್ವರದಿಂದ ದಕ್ಷಿಣ ಅಂಕೋಲದವರೆಗೆ ಹುತ್ತ ಹಾಗೂ ಪೊದೆಗಳನ್ನು ನಿರ್ಮಾಣ ಮಾಡಿಕೊಂಡು ರಾಜ್ಯ ಕಳದಲ್ಲಿ ರಾಜಂದೈವನಾಗಿ ಗ್ರಹಗತಿಯಲ್ಲಿ ಮೈಯಾರಿಗೆಯ ದೈವವೆಂದು ಹೇಳಿಸಿಕೊಂಡು ಬಟ್ಟಕಟ್ಟೆ ನರಸಿಂಹದೇವರನ್ನು ಭೇಟಿಯಾಗಿ ಕಲ್ಕುಡ ದೈವದ ತಂಗಿ ವರ್ತೆಯನ್ನು ಸಹೋದರಿಯಾಗಿ ಭಾವಿಸಿಕೊಂಡು ಪರಶುರಾಮ ಸೃಷ್ಟಿಯ ತುಳುವ ನಾಡಿನಲ್ಲಿ ಕಟ್ಟಿರುವ ಬಾಗಿಲು ತೆರೆದಿರುವ ಮನೆಯ ಹಿರಿಯ ಊರ ಹಿರಿಯರನ್ನು ಅನುಸರಿಸಿ ಬಂದು ಗ್ರಾಮದೇವರ ಮಹಾಪೂಜೆಗೆ ಶಿರಭಾಗಿ ಶತಮಾನದಿಂದ ಇತ್ತಿರುವ ದೃಷ್ಟಿ ಏರಿರುವ ಹೆಡೆ ಎಷ್ಟು ಕಾಲ ಸಂದರೂ ಅವರ ಸಂಸಾರ ರಕ್ಷಿಸುವ ದೈವ ನೀನಾಗಿರುವೆ ಓ ಪಂಜುರ್ಲಿ. ಹೀಗೆ ಹನ್ನೆರಡು ತಿಂಗಳುಗಳ ಕಾಲ ನಡೆಯುವ ಪಂಚ ಪರ್ವ ಸ್ವೀಕರಿಸಿಕೊಂಡು ಕುಟುಂಬವನ್ನು ಕಾಯುವ ನೀನು ಮುಕ್ಕಾಲು ಮೂರು ಗಳಿಗೆ ತಾಯಿ ಗರ್ಭದಲ್ಲಿ ಜನಿಸಿದ ಮಾನವನ ಮೇಲೆ ಆ ವೇಷದ ಮೂಲಕ ಬರಬೇಕೆಂದು ಈ ಕುಟುಂಬದ ಆಸೆ. ಪರ ಊರಿನ ಮಾಣಿಯ ಚಾಕರಿ ಸ್ವೀಕರಿಸಿ ಮಾಣಿಗೆ ಮೂರು ತಕ್ಕಣ ಎಣ್ಣೆ ನೀಡಿ ಶುದ್ಧಿಗೊಂಡು ನಿನ್ನ ಮಾಯದ ಅಲಂಕಾರದಲ್ಲಿ ಹಾಗೂ ಕೊಟ್ಟಿರುವ ವಜ್ರಾಯುಧ ಹಿಡಿದುಕೊಂಡು ವಿಷ ಗಳಿಗೆಯಾಗಿದ್ದರೆ ವಿಷವನ್ನು ಗರುಡನ ಬಾಯಿಗೆ ಹಾಕಿ ಕೆಟ್ಟ ವೇಳೆಯನ್ನ ಅಮೃತ ವೇಳೆಯಾಗಿಸಿ ಎಡಬಲದ ಶಕ್ತಿಗಳನ್ನ ಪಡೆದುಕೊಂಡು ನಮ್ಮ ಪ್ರಾರ್ಥನೆಗೆ ಮನ್ನಣೆ ನೀಡಿ ಮಾಯೆಯನ್ನು ಮರೆಯಾಗಿಸದೆ ಮಾನವನ ಮೇಲೆ ಆವೇಶ ಬಂದು ಸಂಸಾರಕ್ಕೆ ಸತ್ಯದ ಗಂಧ ಸಹಾಯದ ನುಡಿ ಹಾಗೂ ಧರ್ಮದ ಅಭಯ ವಾಕ್ಯ ಕೊಟ್ಟು ಧರ್ಮ ತೀರ್ಮಾನ ಮಾಡಬೇಕು ಸ್ವಾಮಿ ಪಂಜುರ್ಲಿ ಅಂತ ಹೇಳಿ ಜನರು ಕೇಳಿಕೊಳ್ಳುತ್ತಾರೆ. ಈ ಮದಿಪುವೊಂದರಲ್ಲಿ ಪಂಜುರ್ಲಿ ಹೇಗೆ ಉಂಟಾದ, ಆತ ಎಲ್ಲೆಲ್ಲಿ ಹೋದ, ಏನಾದ ಎಂಬ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಪಂಜುರ್ಲಿ ಧರ್ಮಸ್ಥಳ ಎಂಬ ಕ್ಷೇತ್ರ ನಿರ್ಮಾಣ ಮಾಡಿದವನೂ ಹೌದು. ಈತ ಹಲವು ಹೆಸರುಗಳನ್ನು ಪಡೆದಿದ್ದಾನೆ. ಅದರಲ್ಲಿ ಪಂಜುರ್ಲಿ, ಅಣ್ಣಪ್ಪ, ಕುಪ್ಪೆಟ್ಟು, ಬಗ್ಗು, ಗೋಲಿದಡಿ ಪಂಜುರ್ಲಿ, ಕಲ್ಯಬೂಡು ಪಂಜುರ್ಲಿ, ದೆಂದುರ ಪಂಜುರ್ಲಿ, ಪಾಜೈ ಪಂಜುರ್ಲಿ, ವರ್ಣರ ಪಂಜುರ್ಲಿ, ಮಲಾರ ಪಂಜುರ್ಲಿ, ಬೊಲ್ಲೆಲ ಪಂಜುರ್ಲಿ, ಬೊಂಬುಕಲ್ಲು ಪಂಜುರ್ಲಿ, ಚೊಂಬುಕಲ್ಲು ಪಂಜುರ್ಲಿ, ಕಾಂತಾವರ ಪಂಜುರ್ಲಿ, ಹೆಬ್ರಿ ಪಂಜುರ್ಲಿ, ಕುಕ್ಕೆ ಪಂಜುರ್ಲಿ, ಕದ್ರಿ ಪಂಜುರ್ಲಿ, ಅಂಬದಾಡಿ ಪಂಜುರ್ಲಿ ಎಂಬ ಹೆಸರುಗಳಲ್ಲಿ ನೆಲೆಯಾಗಿ ಸೇವೆ ಪಡೆಯುತ್ತಾ ಭಕ್ತರನ್ನ ಹರಸುತ್ತಾ ನೆಲೆಯಾಗಿದ್ದಾನೆ. ಪಂಜುರ್ಲಿ ಒಬ್ಬನೇ ಆತ ಬೇರೆ ಬೇರೆ ಊರಿಗೆ ಹೋದಾಗ ಬೇರೆ ಬೇರೆ ಹೆಸರುಗಳನ್ನು ಪಡೆದಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಪಂಜುರ್ಲಿ ವಿಷ್ಣು ರೂಪನಲ್ಲ, ಆತ ವರಾಹ ರೂಪದವನು, ಅಂದರೆ ಹಂದಿಯ ರೂಪದವನು. ದಶಾವತಾರದ ವರಾಹ ರೂಪ ಹಾಗೂ ದೈವ ಪಂಜುರ್ಲಿಯು ಒಂದೇ ಅಲ್ಲ. ಪಂಜುರ್ಲಿಯನ್ನು ನಂಬುವ ಕುಟುಂಬಿಕರಿಗೆ ಹಂದಿಯ ಮಾಂಸ ಸ್ವೀಕರಿಸುವಂತಿಲ್ಲ, ಹಾಗಾಗಿ ಅದನ್ನು ಶಿಕಾರಿ ಮಾಡುವಂತೆಯೂ ಇಲ್ಲ. ಅದು ಬಹಳ ಹಿಂದಿನಿಂದ ಬಂದ ನಿ
ನಿಷಿದ್ಧ. ಪಂಜುರ್ಲಿ ದೈವ ಎಂಬುದು ದೇವರಲ್ಲ, ಆತ ದೇವಗಣ. ತಿರುಪತಿ ತಿಮ್ಮಪ್ಪ ದೇವರ ಭಂಡಾರವನ್ನ ಕಾಯುವವನು ಪಂಜುರ್ಲಿಯೇ ಎಂದು ಹೇಳಲಾಗುತ್ತದೆ. ನೇಮ ಎಂದರೆ 10 ಜಾತಿ ಚಾಕರಿಯವರು ಹಾಗೂ ಊರು ಒಗ್ಗೂಡಿ ನಡೆಸುವಂಥದ್ದು. ಕೋಲವೆಂದರೆ ಒಂದು ಕುಟುಂಬಕ್ಕೆ ಅಥವಾ ಮನೆಗೆ ಸೀಮಿತವಾಗಿ ನಡೆಯುವಂಥದ್ದು. ಪಂಜುರ್ಲಿಗೆ ನೇಮ ಅಥವಾ ಕೋಲ ಕಟ್ಟುವ ವ್ಯಕ್ತಿ ಸಸ್ಯಾಹಾರ ಸ್ವೀಕರಿಸಿ ಒಂದು ಹೊತ್ತು ಊಟ ಹಾಗೂ ಉಳಿದ ಕಾಲದಲ್ಲಿ ಫಲಾಹಾರ ಸ್ವೀಕರಿಸಿ ಕಟ್ಟುನಿಟ್ಟಾಗಿರಬೇಕು. ಮದ್ಯ ಸೇವಿಸಬಾರದು ಎಂಬ ನಿಯಮವೂ ಇದೆ. ಪಂಜುರ್ಲಿಗೆ ಕೋಳಿಯ ಅಗೇಲು ಬಡಿಸಿದರೂ ಆತನಿಗೆ ವಶವಾಗುವ ದೈವ ನರ್ತಕ ಬಹಳ ಶ್ರದ್ಧತೆಯನ್ನು ಕಾಪಾಡಬೇಕು. ಒಮ್ಮೆ ಬಣ್ಣ ಹಚ್ಚಿದರೆ ನೇಮ ಅಥವಾ ಕೋಲ ಮುಗಿಯುವವರೆಗೂ ಮಲ ಮೂತ್ರ ವಿಸರ್ಜನೆಗೆ ಹೋಗುವಂತಿಲ್ಲ. ಹಾಗಾಗಿ ನೀರನ್ನು ಜಾಸ್ತಿ ಸೇವಿಸುವಂತಿಲ್ಲ. ಸ್ನೇಹಿತರೆ, ಇದುವರೆಗೂ ನೀವು ಕರುನಾಡಿಗರ ಕುಲದೈವ ಪಂಜುರ್ಲಿಯ ಬಗ್ಗೆ ಅಲ್ಪ ಸ್ವಲ್ಪ ವಿಷಯಗಳನ್ನು ಕೇಳಿದಿರಿ. ಈ ಕಥೆಯನ್ನು ಕೇಳಿದ ನಿಮಗೆ ಪುಣ್ಯ ಲಭಿಸಲಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.